ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳ್ತೀನಿ. ಈಗ ಸಂಜೆ 4:30. ನಾನು ಏನಾದರೂ ಸಾಯಂಕಾಲ ತಿಂಡಿಗೆ ಅಂದರೆ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅವ್ರಿಗೆ ಚಕ್ಲಿ ಅಂದರೆ ಭಾಳ ಇಷ್ಟ. ಜೊತೆಗೆ ಈಗ ವೆದರ್ ಕೂಡ ಭಾಳ ಚಳಿ ಅಂತ ಹೇಳ್ಬೋದು. ಬೆಳಗ್ಗೆಯಿಂದ ಒಂಚೂರು ಬಿಸಿಲೇ ಬಿದ್ದಿಲ್ಲ, ಫುಲ್ ಒಂಥರ ಮಳೆ ಬರೋ ಥರನೇ ಐತಿ. ಜೊತೆಗೆ ಏನಂದ್ರೆ ಫುಲ್ ಏನಪ್ಪ ಬಟ್ಟೆನೂ ಒಣಗಿಲ್ಲ ಇವತ್ತು, ಅಷ್ಟು ಚಳಿ ಐತಿ, ತುಂಬ ಚಳಿ. ಏನಾದರೂ ಮಕ್ಕಳಿಗೆ ಮಾಡ್ಕೊಡೋಣ ಅಂತ ಅನಿಸ್ತಾ ಇತ್ತು. ಜೊತೆಗೆ ಚಕ್ಲಿನೂ ಮಾಡಿರಲಿಲ್ಲ ನಾನು ಭಾಳ ದಿವಸ ಆಗಿತ್ತು. ಅವ್ರಿಗೆ ಚಕ್ಲಿ ಅಂದರೆ ಭಾಳ ಇಷ್ಟ, ಮೇನ್ ಶ್ರೇಯಸ್ಗೆ ಮತ್ತು ಚಿಂಟುಗೆ. ಅವರು ಏನಾದರೂ ಓದ್ಕೊಂಡು ಕೂತ್ಕೊಂಡಾಗ ಜೊತೆಗೆ ಟಿವಿ ನೋಡ್ತಾ ಇರ್ತಾರಲ್ಲ, ಆವಾಗ ಚಕ್ಲಿ ತಿಂತಾನೆ ಇರ್ತಾರೋ, ಖಾಲಿ ಆದಮೇಲೆ ಹೇಳ್ತಾನೆ ಇರ್ತಾರೆ ಅವ್ರು ಮಾಡು ಮಾಡು ಅಂತ. ಸೊ ಹೆಂಗೂ ಸಂಜೆ ಆಗಿತ್ತು, ಅವ್ರಿಗೆ ಏನಾದರೂ ಮಾಡ್ಕೊಡ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಚಕ್ಲಿನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗು ಆಯಿತು, ಅವ್ರಿಗೆ ಮಾಡ್ಕೊಟ್ಟಂಗಾಯಿತು ಅಂತ ಈಗ ನಾನು ವ್ಲಾಗ್ ಶುರು ಮಾಡತ್ತೇನೆ. ಅದ್ರ ಜೊತೆ ಚಿಂಟೂ ಸ್ಕೂಲಿಂದ ಬಂದು ಹಾಗೆ ಮಲ್ಕೊಂಡ್ಬಿಟ್ಟಾನೆ ಸೋಫಾದ ಮೇಲೆ. ನಾನು ಮಧ್ಯಾಹ್ನ ಹೊರಗಡೆ ಹೋಗಿದ್ದೆ ನಮ್ಮ ಮನೆಯವ್ರ ಜೊತೆ, ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಮಾರ್ಕೆಟ್ ಒಳಗೆ ಶಾಪಿಂಗ್ದು ಅಂದರೆ ತರಕಾರಿ ಅದು ಇದು ಕೆಲಸ ಇತ್ತು, ಐಟಮ್ಸ್ ಎಲ್ಲ ತರೋದು. ಸೊ ಅಲ್ಲಿ ಹೋಗಿ ಬಂದು ಅಡುಗೆ ಮಾಡಿ ನೆಕ್ಸ್ಟ್ ನಾನು ಕಿಚನ್ ಕ್ಲೀನಿಂಗೇ ಮಾಡೋಕ್ಕಾಗಲಿಲ್ಲ, ಅಲ್ಲೇ ಬಿಟ್ಬಿಟ್ಟೇನಿ ಊಟ ಎಲ್ಲ ಆದಮೇಲೆ. ಇವನು ನೋಡ್ರಿ ಬಂದು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಾನು. ಈಗ ಅವನಿಗೂ ಈಗ ನಾನು ತಿನ್ನೋಕೆ ಹಾಕ್ಕೊಡ್ಬೇಕು ಅಂದರೆ ನಾನು ಬಂದ ತಕ್ಷಣ ಫಸ್ಟ್ ಅವ್ರಿಗೆ ಊಟನ ಹಾಕ್ಕೊಡ್ತೇನೆ. ಮಧ್ಯಾಹ್ನ ನಾವೇನು ಚಪಾತಿ ಏನು ಮಾಡಿರ್ತೇನಲ್ಲ ಅದನ್ನು ಹಾಕ್ಕೊಟ್ಟು ಅದಾದಮೇಲೆ ಸ್ನ್ಯಾಕ್ಸ್ ಕೊಡ್ತೇನೆ. ಸ್ನ್ಯಾಕ್ಸ್ ಕೊಟ್ಬಿಟ್ಟು ಏನು ಮಾಡ್ತಾರೋ ಊಟನ ಮಾಡೋದಿಲ್ಲ ಅವರು. ಸೊ ಹೊಟ್ಟೆ ತುಂಬ ಊಟ ಮಾಡಿ ಆದ್ಮೇಲೆ ಲೈಟಾಗಿ ಸ್ವಲ್ಪ ಸ್ನ್ಯಾಕ್ಸ್ ಕೊಡ್ತೇನೆ. ಸೊ ಈಗ ದಿಢೀರಾಗಿ ಚಕ್ಲಿ ಮಾಡಬೇಕಂತ ಅಂದ್ಕೊಂಡೇನಿ. ಭಾಳ ದಿವಸದಿಂದ ಈ ರೆಸಿಪಿ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಕೆಲವೊಂದ್ಸರಿ ಏನಾಗ್ತಿತ್ತು ಭಾಳ ಅರ್ಜೆಂಟ್ ಒಳಗೆ ಮಾಡಿಬಿಡ್ತಿದ್ದೆ, ಇನ್ನೊಂದ್ಸರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ತೋರಿಸಿರಾಯ್ತು ಅಂದ್ಕೊಂಡು ನಾನು ಈ ದಿಢೀರ್ ಚಕ್ಲಿ ರೆಸಿಪಿನ ತೋರಿಸೋಕೆ ಆಗಿರಲಿಲ್ಲ. ಇದನ್ನು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ಲು, ನಾನು ಮೈಸೂರಿಗೆ ಬಂದಾಗ ಅವಾಗಲೇ ಹೇಳ್ಕೊಟ್ಟಿದ್ದು. ಅವಾಗಿಂದ ನಾನು ಇದೇ ಮೆಥಡ್ ಒಳಗೆ ಮಾಡತ್ತೀನಿ. ನನಗೆ ನಿಜವಾಗ್ಲೂ ಈ ಚಕ್ಲಿ ಎಲ್ಲ ನಂಗೆ ಮಾಡೋಕ್ಕೆ ಬರ್ತಿರಲಿಲ್ಲ. ಇದೇ ಥರ ನನ್ನ ಫ್ರೆಂಡ್ಸ್ನ ಊರಿಗೆ ಫೋನ್ ಮಾಡಿ ನಮ್ಮ ಮಮ್ಮಿನ ಆ ಥರ ಕೇಳ್ಕೊಂಡೆ ನಾನು ಎಲ್ಲ ಕಲ್ತ್ಕೊಂಡೇನಂತ ಹೇಳ್ಬೋದು. ಈಗ ದಿಢೀರಾಗಿ ಚಕ್ಲಿ ಮಾಡಿ ಶ್ರೇಯಸ್ ಅಂತೂ 6 ಗಂಟೆಗೆ ಬರ್ತಾನು. ಸೊ ಅವ್ನು ಬರೋ ಅಷ್ಟೊತ್ತಿಗೆ ಚಕ್ಲಿ ಮಾಡಿಟ್ಬಿಡ್ತೇನೆ. ಅದಾದಮೇಲೆ ವಾಕ್ ಅಂತೂ ನಾನು ಹೊಂಟಿಲ್ಲ, ನಾನು ಇಲ್ಲೇ ನಮ್ಮ ಟೆರೆಸ್ ಮೇಲೇ ಒಂದು ಸ್ವಲ್ಪ ಒಂದು 1/2 hour ವಾಕ್ ಮಾಡಬೇಕಂತ ಅಂದ್ಕೊಂಡೇನಿ ಇನ್ಮೇಲಿಂದ. ಯಾಕಂದ್ರೆ ನಾನು ಆ ಕಡೆ ಹೋದ್ನಿ ಅಂದರೆ ಶ್ರೇಯಸ್ ಬರ್ತಾನು, ನಾನು ಆ ಕಡೆ 6 ಗಂಟೆಗೆ ನಾನು ವಾಕ್ ಹೋಗ್ತೇನೆ, ಶ್ರೇಯಸ್ ಮನೆಗೆ ಬರತ್ತಾನು. ಇರಲಿಲ್ಲ ಅಂದರೆ ಚಿಂಟು ಒಬ್ಬನೇ ಆಗಿಬಿಡ್ತಾನು, ಹಾಗಾಗಿ ಈ ಥರ ಆಗತ್ತತಿ. ಸೊ ಮನೆ ಮೇಲೆ ಒಂದು 1/2 hour ಟೆರೆಸ್ ಮೇಲೆ ವಾಕ್ ಮಾಡಿಬಿಟ್ರೆ ಆಗ್ಬಿಡ್ತೈತಲ್ಲ, ಸುಮ್ಮನೆ ಯಾಕೆ ಹೋಗೋದು ಅಂತ ಅಂದ್ಕೊಳತ್ತೇನೆ. ಯಾಕಂದ್ರೆ ಮೊನ್ನೆ ಒಂದು ದಿವಸ ಬಿಟ್ಟು ಹೋಗಿದ್ದೆ ನಾನು ಚಿಂಟುನ ವಾಕ್ ಮನ್ಯಾಗ ಒಬ್ಬನ, ಯಾಕೋ ಒಂಥರ ಏನು ಮಾಡತ್ತಾನೋ ಒಬ್ಬನೇ ಅದಾನಲ್ಲ ಅನ್ನೋ ಥರ ಅನ್ಸತ್ತಿತ್ತು. ಮತ್ತು ಶ್ರೇಯಸ್ ಬಂದಮೇಲೆ ಹೋಗಬೇಕು ಅಂದರೆ ಲೇಟ್ ಆಗಿಬಿಡ್ತೈತೆ 6 ಗಂಟೆ. ಈ ಥರ ನಂಗೆ ಟೈಮಿಂಗ್ ಸೆಟ್ ಆಗವಲ್ತು ಮೇನ್, ಅದಕ್ಕಾಗಿ ನಂಗೆ ವಾಕ್ ಹೋಗೋಕೆ ಆಗವಲ್ತು. ವಾಕ್ ಹೋಗ್ಲಿಕ್ಕೂ ನಂಗೆ ಸಮಾಧಾನ ಆಗಂಗಿಲ್ಲ, ಅಯ್ಯೋ ಇವತ್ತು ವಾಕ್ ಹೋಗಿಲ್ಲಲ್ಲ ಅನ್ನೋ ಥರ ಅನಿಸ್ತೈತೆ. ಯಾಕಂದರೆ ಮನೆಯೊಳಗೆ ಕೂತು ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸೋದಿಲ್ಲ. ಜೊತೆಗೆ ಏನಾಗ್ತೈತಿ ನಮ್ಗೆ ಗೊತ್ತಿಲ್ಲದಂಗೆ ವೇಟ್ ಜಾಸ್ತಿ ಆಗ್ತಾ ಹೋಗ್ಬಿಡ್ತೈತಿ. ನಾವು ತಿನ್ನೋದು ಕೂತ್ಕೊಳ್ಳೋದು ಮನೇಲೇ ಇರೋದು ಅಂದಮೇಲೆ ಹಾಗೆ ಲೈಟಾಗಿ ವೇಟ್ ಜಾಸ್ತಿ ಹಾಕ್ಕೊಂತ ಹೋಗ್ಬಿಡ್ತೈತಿ. ನಂಗೆ ಒಂದು ಸ್ವಲ್ಪ ವಾಕ್ ಮಾಡ್ತಾ ಇರಬೇಕು, ಮೈಂಡು ಫ್ರೆಶ್ ಇರ್ತೈತಿ ಮತ್ತು ಹೆಲ್ತು ಚಲೋ ಇರ್ತೈತಿ. ಹಂಗಾಗಿ ನೋಡೋಣ ಇವತ್ತು ಸಂಜೆ, ನಾನು ಅಂದರೆ ಸಂಜೆ ಆಲ್ರೆಡಿ ಆಗೈತೀಗ, ಬೇಗನ ನಾನು ಚಕ್ಲಿ ಮಾಡಿಟ್ಟು ಒಂದು ಸ್ವಲ್ಪ ಒಂದು 1/2 hour ಟೆರೆಸ್ ಮೇಲೆ ವಾಕ್ ಮಾಡಬೇಕಂತ ಅಂದ್ಕೊಂಡೆ ನಾನು. ಅಲ್ಲೇ ಕಿಚನ್ ಕತೆ ಏನಾಗೈತೆ ಅಂಥೇಳಿ, ಮಧ್ಯಾಹ್ನ ನಾನು ಅಕ್ಕಿ ರೊಟ್ಟಿ ಮಾಡಿದ್ನಿ. ಅಂದರೆ ಈಗ ನಾವು ಜೋಳದ ರೊಟ್ಟಿ ಬಡ್ದು ಹೆಂಗೆ ಮಾಡ್ತೀವಲ್ಲ ಅದೇ ಥರ ನಾನು ಅಕ್ಕಿ ರೊಟ್ಟಿ ಮಾಡಿದ್ನಿ. ಹೊರಗಡೆ ಹೋಗಿ ಬಂದು ಅಡುಗೆ ಮಾಡಿ ಅಷ್ಟೊತ್ತಿಗೆ ನಂಗೆ ಯಾಕೋ ಕಿಚನ್ ಕ್ಲೀನ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡು ಅಲ್ಲೇ ಬಿಟ್ಬಿಟ್ಟು. ಮತ್ತು ಅಲ್ಲಿ ನನಗೂ ಚಲೋ ಅನಿಸೋದಿಲ್ಲ, ಮೇನ್ ಕಿಚನ್ ಕ್ಲೀನ್ ಇದ್ರೇನ ಏನೋ ಒಂದು ಅಡುಗೆ ಮಾಡೋಕ್ಕೆ ಖುಷಿ ಅನಿಸ್ತತಿ. ಸೊ ಈಗ ಪಟ್ ಅಂತ ಹೇಳಿ ನಾನು ಕಿಚನ್ ಕ್ಲೀನಿಂಗ್ ಮಾಡಿಕೊಂಡು ನೆಕ್ಸ್ಟು ದಿಢೀರ್ ಚಕ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ನನಗೆ ಲಾಸ್ಟ್ ಒಂದು 2-3 ವ್ಲಾಗ್ ಹಿಂದೆ ಒಬ್ಬರು ನಂಗೆ ಕಮೆಂಟ್ ಮಾಡಿದ್ರು, ಪಾಪ ಅವರು ನಿಮ್ಮ ದೇವ್ರ ಮನೆ ಡೋರ್ ಯಾವ ಥರ ಐತಿ ಡಿಸೈನ್ ತೋರಿಸಿ ನಾವು ಮನೆ ಕಟ್ಸತ್ತೇವೆ ಅಂತ ಹೇಳಿದರು. ಬಟ್ ನನಗೆ ತೋರ್ಸೋಕ್ಕಾಗಿರಲಿಲ್ಲ. ಸೊ ಇವತ್ತು ದೇವ್ರ ಮನೆಯದ್ದು ಬಾಗಿಲು ಮತ್ತು ಮೇನ್ ಡೋರ್ ಡಿಸೈನು ತೋರ್ಸೋಕೆ ಹೇಳಿದ್ರು ಅವರು, ಅದನ್ನು ತೋರ್ಸೋಕ್ಕಾಗಿರಲಿಲ್ಲ. ಸೊ ಈಗ ಮೇನ್ ಡೋರ್ ಡಿಸೈನ್ ಮತ್ತು ದೇವ್ರ ಮನೆ ಡಿಸೈನ್ ಯಾವ ಥರ ಐತೆ ಅಂತ ತೋರಿಸಿ ನೆಕ್ಸ್ಟ್ ಮುಂದೆ ನಾನು ಚಕ್ಲಿ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೋತೇನೆ. ಮೇನ್ ಡೋರ್ ಡಿಸೈನ್ ನೋಡಿರಿ ಈ ಥರ ಐತಿ.
ನಮ್ಮದು ಚೌಕಟ್ಟೈತಲ್ಲ ಮೇನ್ ಡೋರ್ದು ಸ್ವಲ್ಪ ನಾರ್ಮಲ್ಲಾಗಿ ಎಲ್ರದ್ದು ಇರೋದಕ್ಕಿಂತ ಸ್ವಲ್ಪ ಅಗಲ ಐತಿ. ನಮ್ಮ ಮನೆಯವ್ರು ಸ್ವಲ್ಪ ದೊಡ್ಡದಾಗೆ ಮಾಡಿಸಿದಾರು. ಆಮೇಲೆ ಡೋರ್ ಡಿಸೈನ್ ಈ ಥರ ಬಂದೈತೆ ನೋಡಿರಿ, ಸಿಂಪಲ್ಲಾಗೇ ಇರಬೇಕಂತೇಳಿ, ಒಂಥರ ಸಿಂಪಲ್ ಲುಕ್ಕಾಗಿರಬೇಕು, ಚಂದ ಕಾಣ್ತದ ಅಂತೇಳಿ ಅವರು ಈ ಥರ ಮೇನ್ ಡೋರ್ ಡಿಸೈನ್ ಮಾಡಿಸಿದರು. ಅದ್ರ ಜೊತೆ ನಮ್ಮ ಮನೆಯವ್ರಿಗೆ ಅಷ್ಟು ಹಿಂಗೆ ತುಂಬ ಕಣ್ ಕುಕ್ಕೋ ಥರ ಆ ಥರ ಡಿಸೈನ್ ಎಲ್ಲ ಇಷ್ಟ ಆಗೋಲ್ಲ, ನೋಡಿದ ತಕ್ಷಣ ಒಂಥರ ಅಟ್ರ್ಯಾಕ್ಟಿವ್ ಆಗಿರಬೇಕು, ಸಿಂಪಲ್ ಆಗಿರಬೇಕು, ಆ ಥರ ಇಷ್ಟ ಅವ್ರಿಗೆ. ಸೊ ಈ ಥರ ಡಿಸೈನ್ ಇಡಿಸಿದರು. ಮತ್ತು ಇದನ್ನು ಅಷ್ಟೇ ಮ್ಯಾಜಿಕ್ ಆಗಿ ಇದನ್ನು ನಾವು ಫಿಕ್ಸ್ ಮಾಡಿಸಿರ್ಲಿಲ್ಲ. ಈ ಮನೆಗೆ ಬಂದಮೇಲೆ ನನಗೊಂದು ಸ್ವಲ್ಪ ಇದಾಗತ್ತೆ, ಯಾರಾದರೂ ಬಂದ್ರೆ ಯಾರು ಬಂದಾರ ಅನ್ನೋದು ಗೊತ್ತಾಗಿರಲಿಲ್ಲ. ಸಡನ್ನಾಗಿ ನಾನು ಏನಾದರೂ ಒಳಗಡೆ ಕೆಲಸ ಮಾಡ್ತಿದ್ದಾಗ ಒಳಗೆ ಬಂದು ಬೆಲ್ ಮಾಡಿದ ತಕ್ಷಣ ಯಾರು ಅಂತ ಕೇಳೋಕ್ಕೂ ಸರಿ ಹೋಗೋದಿಲ್ಲ, ಹಾಗಾಗಿ ಅದೊಂದು ಮ್ಯಾಜಿಕ್ಕಾಗಿ ಹಾಕ್ಸ್ಕೊಂಡ್ವಿ ಈ ಸಾರಿ. ಆಮೇಲೆ ಹ್ಯಾಂಡಲ್ ಈ ಥರ ಬಂದತ್ತೆ ನೋಡಿರಿ, ಇದು ಒಂಥರ ಲುಕ್ ಅಂತ ಹೇಳ್ಬೋದು. ಚಂದ ಐತೆ ಇದು ಡಿಸೈನು, ಮೇನ್ ಡೋರ್ ಹ್ಯಾಂಡಲು. ಮೇನ್ ಡೋರ್ ವಿಡ್ತ್ ಸ್ವಲ್ಪ ಜಾಸ್ತಿ ಬಂದಿರೋದ್ರಿಂದ ನಾವು ಸೋಫಾ ಸೆಟ್ಟು ದೊಡ್ಡ ದೊಡ್ಡ ವಸ್ತುಗಳನ್ನ ಮನೆ ಒಳಗಡೆ ತೊಗೊಂಡು ಹೋಗೋದು ಈಸಿಯಾಗಿ ಅನ್ನಿಸ್ತತಿ ತೊಗೊಂಡು ಹೋಗೋದು. ಹಾಗೆ ದೇವ್ರ ಮನೆ ಡೋರ್ ಡಿಸೈನ್ ಈ ಥರ ಬಂದತ್ತೆ ನೋಡಿರಿ, ಮೇಲ್ಗಡೆ ಗ್ಲಾಸು, ಕೆಳಗಡೆ ವುಡ್ ವರ್ಕ್ ಮಾಡಿಸಿದ್ದೀವಿ. ಇದು ಕೂಡ ಸಿಂಪಲ್ ಐತೆ ಅಂತ ಹೇಳ್ಬೋದು. ಮತ್ತು ನಾವು ಇದನ್ನು ಎಲ್ಲ ಮಾಡಿಸಿ 5 ವರ್ಷ ಆಯಿತು, ಈಗ ಲೇಟೆಸ್ಟಾಗಿ ತುಂಬ ಡಿಸೈನ್ಸ್ ಬಂದಿರ್ತವೆ. ನೀವು ಆರಾಮಾಗಿ ಇನ್ನೂ ಹೊಸ ಹೊಸ ಡಿಸೈನ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸ್ನೇಹಿತರೆ, ಕಿಚನ್ ಎಲ್ಲ ರೆಡಿ ಆಯಿತು, ಇನ್ನೇನಿದ್ರು ಚಕ್ಲಿ ಮಾಡಬೇಕು. ಹಾಗೆ ನೋಡಿ, ನಾನು ಮೊನ್ನೆ ತೊಗೊಂಡಿದ್ನಲ್ಲ ಆ್ಯಪ್ರಾನು, ಕರೆಕ್ಟಾಗಿ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಕುತ್ಕೊಂಡಿದ್ದೆ. ಲಾಸ್ಟ್ ಟೈಮ್ ನಾನು ಅಮೆಝಾನ್ ಅವ್ರು ತೊಗೊಂಡಿದ್ನಲ್ಲ, ಅಷ್ಟೊಂದೇನು ಕ್ವಾಲಿಟಿ ಸರಿ ಇಲ್ಲ, ಬಟ್ ಪರವಾಗಿಲ್ಲ, ಯೂಸ್ ಮಾಡ್ಬೋದು. ಇದು ಹೆಚ್ಚು ಕಮ್ಮಿ 1 ವರ್ಷನೇ ಬರ್ಬೋದು, ಬಟ್ ಅದನ್ನು ತೊಗೊಂಡಿದ್ದು ನಾನು 4 ವರ್ಷದ ಹಿಂದೆ, ಚಲೋ ಬಂದಿತ್ತು ಅದು ಕೂಡ. ಸೊ ಕಲರ್ ಇದು ಕೂಡ ಕಲರ್ ಭಾಳ ಇಷ್ಟ ಆಯಿತು ನನಗೆ. ಬರ್ರಿ ಈಗ ಪಟ್ ಅಂಥೇಳಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಚಕ್ಲಿ ಮಾಡೋಕ್ಕೆ. ಚಕ್ಲಿ ಮಾಡೋಕ್ಕೆ ನಾನಿಲ್ಲಿ 1 ಗ್ಲಾಸು ಅಕ್ಕಿ ಹಿಟ್ಟು ತೊಗೊಳತ್ತೇನೆ. ಅಕ್ಕಿ ಹಿಟ್ಟನ್ನು ನಾನೀಗ ಸಾನ್ಸ್ಕೊಳತ್ತೇನೆ. ಸಾನ್ಸ್ಕೊಳ್ಳಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ಅದ್ರೊಳಗೆ ಏನೈತಿ ಏನಿಲ್ಲ ಅಂಥೇಳಿ. ಒಂದು ಸಾರಿ ಸಾನ್ಸ್ಕೊಂಡ್ರೆ ಕ್ಲೀನಾಗಿ ಮಾಡ್ಕೋಬೋದು. ಅದಾದಮೇಲೆ 1/4 ಗ್ಲಾಸಷ್ಟು ಹುರಿಗಡಲೆ, 1 ಗ್ಲಾಸಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ಅದ್ರ 1/4 ಗ್ಲಾಸಷ್ಟು ಹುರಿಗಡಲೆ ಅಂದರೆ ಪುಟಾಣಿ ತೊಗೊಂಡೇನಿ. ಇದನ್ನು ನಾನು ಚಂದಾಗೆ ಪೌಡ್ರ್ ಮಾಡ್ಕೊಳತ್ತೇನೆ. ಇದನ್ನು ಕೂಡ ನಾನೀಗ ಸಾನ್ಸ್ಕೊಳತ್ತೇನೆ, ಯಾಕಂದರೆ ಪುಟಾಣಿ ಉಳಿದಿರ್ತಾವೆ ಹೇಳೋಕ್ಕಾಗೋದಿಲ್ಲ. ಕ್ಲೀನಾಗಿ ಸಾನ್ಸ್ಕೊಂಬಿಟ್ರೆ ಚಕ್ಲಿನೂ ಚಲೋ ಬರ್ತಾವೆ, ಯಾಕಂದರೆ ಇರ್ಲಿಕ್ಕಂದ್ರೆ ಚಕ್ಲಿ ಮನೆಯೊಳಗೆ ಸಿಕ್ಕಾಕೊಂಡ್ಬಿಡ್ತಾವೆ ಪುಟಾಣಿ ಎಲ್ಲ. ಆವಾಗ ತುಂಬ ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಗೈತೆ ಈ ಥರ ನೋಡಿರಿ, ಇವೆಲ್ಲ ಬಂದು ನಾವು ಚಕ್ಲಿ ಮಾಡಬೇಕಾದ್ರೆ ಚಕ್ಲಿ ಮನೆಯೊಳಗೆ ಸಿಕ್ಕಾಕೊಂಡ್ಬಿಡ್ತಾವೆ. ಹಾಗಾಗಿ ನಾನು ಸಾನಿಸ್ಕೊಂಡು ಈಗ ಇದಕ್ಕೆ ನಾನೀಗ 1/4 ಚಮಚ ಜೀರಿಗೆ ಹಾಕ್ಕೊಳತ್ತೇನೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ 1/4 ಚಮಚದಷ್ಟು ಅಜ್ವಾಯಿನ್ ಅಂದ್ರೆ ಓಂ ಕಾಳು. ನೆಕ್ಸ್ಟು ನಿಮಗೆ ಖಾರ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ರಿ, ಅಚ್ಚ ಖಾರದ ಪುಡಿ. ಒಂದು ದೊಡ್ಡ ಚಮಚದಷ್ಟು ನಾನು ಅಡುಗೆಗೆ ಹಾಕ್ಕೊಳ್ಳೋ ಎಣ್ಣೆನ ಚಂದಾಗೆ ಕಾಯಿಸ್ಕೊಂಡು ಹಾಕ್ಕೊಳತ್ತೇನೆ. ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಜಾಸ್ತಿನೂ ಕಾಯಿಸ್ಕೊಂಡು ಹಾಕ್ಕೋಬಾರ್ದು, ಇಲ್ಲಾಂದರೆ ಎಣ್ಣೆ ಕುಡಿದ್ಬಿಡ್ತಾವೆ. ಹಾಗಾಗಿ ಸ್ವಲ್ಪ ಲಿಮಿಟ್ ಒಳಗೆ 1 ದೊಡ್ಡ ಚಮಚದಷ್ಟು ನಾನು ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊಳತ್ತೇನೆ. ನಾನು ಬಿಳಿ ಎಳ್ಳು ಹಾಕ್ಕೊಳ್ಳೋದು ಮರ್ತಿದ್ದೆ, ಈಗ ಹಾಕ್ಕೊಂಡು ನೋಡಿರಿ 1 ಚಮಚದಷ್ಟು ಬಿಳಿ ಎಳ್ಳು ಹಾಕ್ಕೊಂಡೇನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾನೀಗ ಚೆಂದಾಗೆ ಕಲಿಸ್ಕೊಳತ್ತೇನೆ, ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ, ಜಾಸ್ತಿನೂ ಒಮ್ಮೆ ಹಾಕ್ಕೋಬಾರ್ದು, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಹದಾಗ ಗೊತ್ತಾಗ್ತೈತಿ, ಜಾಸ್ತಿ ಆದರೆ ಅಳಕ್ಕಾದರೂ ಏನು ಮಾಡೋಕ್ಕಾಗೋದಿಲ್ಲ. ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಲಿಸ್ಕೊಳತ್ತೇನೆ. ಇದನ್ನು ಮಾಡಿಟ್ಟು ನಾವು ಚಪಾತಿ ಹಿಟ್ಟೆಲ್ಲ ನೆನೆಸಿರ್ತೀವಲ್ಲ, ಆ ಥರ ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಮಾಡಿ ಅವಾಗಿಂದ ಅವಾಗ ನಾದ್ಕೊಂಡು ಚಕ್ಲಿ ಮಾಡ್ಕೊಂಡು ಬಿಡ್ಬೋದು. ನೋಡಿ ಈಗ ಚೆಂದಾಗಿ ನಾದ್ಕೊಳತ್ತೇನೆ ನಾನು, ಭಾಳ ಟೇಸ್ಟ್ ಆಗ್ತವೆ ಇವು. ನೀವು ಕೂಡ ಟ್ರೈ ಮಾಡ್ಬೋದು, ಏನು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಏನಾದರೂ ತಿನ್ಬೇಕು ಅನ್ನಿಸಿದಾಗ ಪಟ್ಟ ಅಂಥೇಳಿ ಈ ಚಕ್ಲಿನ ಮಾಡ್ಕೊಂಬಿಡ್ಬೋದು. ನೋಡ್ರಿಗ ನಾನು ಈ ಥರ ನಾದ್ಕೊಂಡೇನಿ, ಪೂರ್ತಿ ಗಟ್ಟಿನೂ ಇಲ್ಲ, ಪೂರ್ತಿ ತೆಳ್ಳಗೂ ಇಲ್ಲ, ಆ ಥರ ನಾದ್ಕೊಂಡೇನಿ. ಈಗ ನಾನು ಚಕ್ಲಿ ಮನೆ ಒಳಗೆ ಎಣ್ಣೆ ಹಚ್ಕೊಳತ್ತೇನಿ, ಇಲ್ಲಿಕ್ಕಂದ್ರೆ ಹಿಟ್ಟೆಲ್ಲ ಅಂಟ್ಕೊಂಡ್ಬಿಡ್ತತಿ ಚಕ್ಲಿ ಮನೆಗೆ. ಎಷ್ಟು ಹಿಡಿಸ್ತೈತೋ ಅಷ್ಟು ಹಿಟ್ಟು ಹಾಕ್ಕೊಳತ್ತೇನೆ ನಾನು. ಇದು ನನ್ನ 3ನೇ ಚಕ್ಲಿ ಮನೆ.
ಫಸ್ಟ್ ಮದುವೆ ಒಳಗೆ ಕೊಟ್ಟಿದ್ದ ಚಕ್ಲಿ ಮನಿ ಏನಾಯ್ತಂದ್ರೆ ನಾವು ಶಿಫ್ಟ್ ಆಗಬೇಕಾದ್ರೆ ಎಲ್ಲೋ ಮಿಸ್ ಆಯಿತು. ಅದಾದಮೇಲೆ ಅದೇ ಥರದ್ದು ಇನ್ನೊಂದು ಸ್ಪ್ರಿಂಗ್ ಥರದ್ದನ್ನೇ ಇನ್ನೊಂದು ಸ್ಟೀಲ್ ತೊಗೊಂಬಂದ್ರು ನಮ್ಮ ಮನೆಯವರು, ಅದು ಹಾಳಾಯಿತು. ಆಮೇಲೆ ಇಂಟ್ರೆಸ್ಟೇ ಹೋಗಿಬಿಟ್ಟಿತ್ತು, ಏನಪ್ಪ ಇದೇ ಥರ ಆಯ್ತಲ್ಲ ಅಂತ. ಮತ್ತು ಹಂಗಾದರೆ ಇನ್ನೇನು ಮಾಡೋದು, ಚಕ್ಲಿ ಮನಿ ಬೇಕಲ್ಲ ಅಂದ್ಕೊಂಡು ನಾನು ಮತ್ತೊಂದು ಮೊನ್ನೆ ಮೊನ್ನೆ ತೊಗೊಂಡು ಬಂದು ನೋಡ್ರಿ, ಈಗ ಬಟರ್ ಪೇಪರ್ ಮೇಲೆ ನಾನು ಚಕ್ಲಿ ಎಲ್ಲ ಮಾಡಿ ಇಟ್ಕೊಂಡೇನಿ. ಹಂಗೆ ಚೆಕ್ ಮಾಡತ್ತಿದ್ನಿ ಎಣ್ಣೆ ಕಾದತ್ತೋ ಇಲ್ಲೋ ಅಂಥೇಳಿ. ಚೆಂದಾಗಿ ಕಾದತ್ತಿ ಎಣ್ಣೆ, ಹಸಿ ಬಿಸಿ ಇರಬಾರ್ದು, ಪೂರ್ತಿ ಕಾದಿರಬೇಕು. ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಚಕ್ಲಿನ ಬೇಯಿಸ್ಕೋಬೇಕು. ಭಾಳ ಜೋರು ಉರಿ ಇಟ್ಕೊಂಡ್ರೆ ಹೊತ್ತು ಬಿಡ್ತಾವೆ ಚಕ್ಲಿ, ಹಾಗಾಗಿ ಮೀಡಿಯಮ್ ಉರಿ ಒಳಗೆ ನಾನು ಬೇಯಿಸ್ಕೊಳತ್ತೀನಿ. ಇದು ನೊರೆ ನೊರೆ ಕಮ್ಮಿ ಆಗೋವರೆಗೂ, ಈಗ ಎಣ್ಣೆ ಒಳಗೆ ಏನು ನೊರೆ ಬರತ್ತಲ್ಲ ಅದು ಫುಲ್ ಕಮ್ಮಿ ಆಗಬೇಕು, ಅಲ್ಲಿವರೆಗೂ ಚೆಂದಾಗೆ ಬೇಯಿಸ್ಕೋಬೇಕು. ಈಗ ಎಷ್ಟು ನೊರೆ ಅನ್ಸತ್ತದ ನೋಡ್ರಿ, ಅಂದರೆ ಇವು ಚೆಂದಾಗೆ ಬೇಯತ್ತವು. ಈಗ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೊರೆ ಎಲ್ಲ ಕಮ್ಮಿ ಆಯಿತು, ಎಣ್ಣೆ ಒಳಗಿಂದು ಕಮ್ಮಿ ಆಗ್ತಾ ಬರತ್ತತಿ. ಸೊ ಚಕ್ಲಿ ಚೆಂದಾಗೆ ಬೇಯತ್ತವು. ಈ ಕಬ್ಬಿಣದ ಬಾಳಿಗೆ ನೋಡ್ರಿ, ನಾನು ಮೊನ್ನೆ ಉರಿ ಹೋಗಿದ್ನಲ್ಲ ನಮ್ಮ ಮಮ್ಮಿ ಮನೆಯಾಗಿತ್ತು, ನನ್ನ ಕಬ್ಬಿಣದ ಬಾಳಿಗೆ ಎಷ್ಟಾದವು ಏನೋ, ಮೊನ್ನೆ ಅಮೆಝಾನ್ ಒಳಗೂ ಒಂದು ತರಿಸಿದ್ನಿ, ಅದು ಯಾಕೋ ಸೆಟ್ ಆಗಲಿಲ್ಲ, ಭಾಳ ವೇಟ್ ಇತ್ತು. ಸೊ ಇದು ಯಾಕೋ ಚಲೋ ಅನ್ನಿಸ್ತು, ಇದನ್ನ ತೊಗೊಂಡು ಬಂದುಬಿಟ್ಟೇನಿ. ಇದು ಸರಿ ಆಯ್ತು ಅನ್ಸತ್ತದ ನನಗೆ, ಮನೆ ತುಂಬ ಬರೀ ಬಾಳಿಗೆನ ತುಂಬಿದವಂತಿರ್ತಾರೆ ನಮ್ಮ ಮನೆಯವರು. ಸೊ ಈಗ ಚೆಂದಾಗೆ ಬೆಂದವು ನೋಡ್ರಿ, ಈಗ ತಕ್ಕೊಳತ್ತೆ ನನ್ನ ಚಕ್ಲಿ, ಎಷ್ಟು ಚಂದ ಕಲರ್ ಬಂದವು. ಇದಕ್ಕಿಂತ ಜಾಸ್ತಿ ಕಲರ್ ಬರಬಾರ್ದು, ಯಾಕಂದ್ರೆ ಕಪ್ಪಗಾಗಿಬಿಡ್ತಾವೆ, ಹೊತ್ತಂಗೆ ಆಗ್ತಾವೆ, ತಿನ್ನು ಮುಂದೆ ಟೇಸ್ಟ್ ಇರೋದಿಲ್ಲ. ಸೊ ಅದೇ ಥರ ನಾನು ನೆಕ್ಸ್ಟು ಮತ್ತೆ ಮಾಡ್ಕೊಂಡಿರೋ ಚಕ್ಲಿ ಎಲ್ಲ ಬೇಯಿಸ್ಕೊಳತ್ತೀನಿ ಚೆನ್ನಾಗೆ. ಸಂಜೆ ಹೊತ್ತು ನಮ್ಮ ಮನೆಯವ್ರಿಗೆ ಏನಾದರೂ ತಿನ್ನಕ್ಕೆ ಬೇಕು, ಅವರು 7 ಗಂಟೆಗೆಲ್ಲ ಬಂದುಬಿಟ್ರೆ ಏನಾದರೂ ಮಾಡಿಕೊಡು ಅಂತಿರ್ತಾರೋ, ಚುರುಮುರಿ ಒಗ್ಗರಣೆ ಹೆಚ್ಚಿಕೊಟ್ಟಿರ್ತೀನಿ. ಆಮೇಲೆ ಈ ಥರ ಬಜ್ಜಿ ಪಕೋಡ ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ ಅವ್ರಿಗೆ, ಹೆಚ್ಚಾಗಿ ಅವ್ರು ಚುರುಮುರಿ ಮಾಡಿಸ್ಕೊಂಡು ತಿಂತಿರ್ತಾರೋ ಒಗ್ಗರಣೆ ಹಚ್ಚಿಸ್ಕೊಂಡು. ಸೊ ಒಂದು ಗ್ಲಾಸ್ ಅಕ್ಕಿ ಹಿಟ್ಟಲ್ಲಿ ಇಷ್ಟು ಚಕ್ಲಿ ಆದವು. ಆಲ್ರೆಡಿ ಚಿಂಟು ಒಂದೊಂದು ತಿಂದವನಾಗಲೇ, ನಾನು ಇದುವರೆಗೂ ಏನು ಟೇಸ್ಟ್ ನೋಡಿಲ್ಲ, ನೋಡಬೇಕೀಗ ನೋಡ್ರಿ ಎಷ್ಟಾಗಿದ್ದಾವೆ. ಇನ್ನೂ ಜಾಸ್ತಿನೇ ಆಗಿದ್ವು, ಒಂದು ಸ್ವಲ್ಪ ಚಿಂಟು ಮತ್ತು ಶ್ರೇಯಸ್ ಒಂದು ಸ್ವಲ್ಪ ತಿಂದ್ರಿ ಈಗ ಒಂದೆರಡು ಮೂರು. ಒಂದು 4 ದಿವಸ ಅಂತೂ ಬರ್ತಾಯಿವು, ಸ್ಕೂಲಿಂದ ಬಂದಮೇಲೆ ಒಂದು ಎರಡೆರಡು ತಿಂತಾರು. ನಾನು ಯಾವಾಗಲೂ ಹೆಚ್ಚಾಗಿ ಎರಡೆರಡು ಗ್ಲಾಸ್ ಮಾಡ್ತಾಯಿದ್ದೆ, ಈಗ ಸ್ವಲ್ಪ ಟೈಮ್ ಕಮ್ಮಿ ಇತ್ತು ಹಾಗಾಗಿ ಒಂದೇ ಗ್ಲಾಸ್ ಮಾಡಿದ್ನಿ. ಈಗ ನಾನು ನೋಡತ್ತೇನೆ ಟೇಸ್ಟ್ ಯಾವ ಥರ ಆಗಿದಾವೆ ಅಂಥೇಳಿ. ಸೂಪರ್, ಮಸ್ತಾಗಿದಾವೆ ಟೇಸ್ಟು. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ದಿಢೀರ್ ಚಕ್ಲಿನ ದಿಢೀರಾಗಿ ಮಾಡ್ಕೋಬೋದು ಅಂಥೇಳಿ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರ್ತಾವೆ. ಸಂಜೆ ಹೊತ್ತು ಮಳೆ ಬರುವಾಗ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಆರಾಮಾಗಿ ಪಟ್ ಅಂಥೇಳಿ 10 ನಿಮಿಷ ಮಾಡ್ಕೊಂಬಿಡ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿರಿ, ಜೊತೆಗೆ ಇವತ್ತಿನ ವ್ಲಾಗ್ ಹೆಂಗೆ ಅನ್ನಿಸ್ತು, ರೆಸಿಪಿ ಯಾವ ಥರ ಅನ್ನಿಸ್ತು ಅಂಥೇಳಿ ಮರ್ಯಾದ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ. ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಸಿಗೋನು ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.